ನಮ್ಮ ಸುತ್ತಮುತ್ತ ಹಲವಾರು ಪ್ರಾಣಿ ಪಕ್ಷಿಗಳನ್ನು ನೋಡಬಹುದು. ಈ ಪ್ರಾಣಿ ಪಕ್ಷಿಗಳನ್ನು ನಾವು ಹೇಗೆ ಮತ್ತು ಏಕೆ ಸಂರಕ್ಷಿಸಬೇಕು? ರಾಷ್ಟ್ರೀಯ ಪ್ರಾಣಿಯಾದ ಹುಲಿಗಳನ್ನು ಜನರು ಚರ್ಮ, ಉಗುರು, ಮೂಳೆ, ಹಲ್ಲು ಇವುಗಳಿಗೆಲ್ಲ ಕೊಲ್ತಾ ಇದ್ದಾರೆ. ಅದರಿಂದ ನಮ್ಮ ರಾಷ್ಟ್ರದಲ್ಲಿ ಹುಲಿಗಳ ಸಂತತಿ ಕಡಿಮೆ ಆಗ್ತಾ ಇದೆ. ಅದೇ ರೀತಿ ನಮ್ಮ ರಾಷ್ಟ್ರೀಯ ಪಕ್ಷಿಯಾದ ನವಿಲನ್ನು ತನ್ನ ಸುಂದರ ಗರಿಗಳಿಂದ ಮನೆಗಳನ್ನು ಅಲಂಕರಿಸಲು ಕೊಲ್ಲುತ್ತಿರುತ್ತಾರೆ. ಜೀವಿಗಳು ಒಂದು ಚಿಕ್ಕ ಜೀವಿಯಿಂದ ದೊಡ್ಡ ಜೀವಿವರೆಗೂ ಪರಿಸರ ಸಮತೋಲನ ಕಾಪಾಡಲು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ವನ್ಯಜೀವಿ ಮತ್ತು ಅದರ ಉತ್ಪನ್ನಗಳನ್ನು ಬೇಡಿಕೆಯನ್ನು ಸೃಷ್ಟಿಸಬಾರದು ಪಾರದೆಂದು ಕೊಡ್ತೇನೆ. ನಮ್ಮೆಲ್ಲರಿಗೆ ಉಸಿರಾಡಲು ಬೇಕಾಗಿರುವ ಶುದ್ಧ ಆಮ್ಲಜನಕ ಅಲ್ಲಿಂದ ಬರುತ್ತದೆ, ನಮ್ಮ ಪರಿಸರದಲ್ಲಿರುವ ಗಿಡ ಮರಗಳಿಂದಲ್ಲವೇ. ಗಿಡ ಮರಗಳು ಬೆಳೆಯಲು ಪ್ರಾಣಿಗಳ ಪಾತ್ರ ಹೆಚ್ಚಾಗಿರುತ್ತದೆ. ಮಂಗ ಪಕ್ಷಿ, ಆನೆ, ಕರಡಿ, ಪುನಗು, ಬೆಕ್ಕು ಮೊದಲಾದ ಜೀವಿಗಳು ಹಣ್ಣುಗಳೊಂದಿಗೆ ಬೀಜಗಳು ತಿನ್ನುವುದರಿಂದ ಅದೊಂದಿಗೆ ವಿಸರ್ಜಿಸಿ ಪ್ರಸರಣೆಯಾಗಿ ಮರಗಳು ಬೆಳೆಯುತ್ತವೆ. ಆದುದರಿಂದ ಸ್ಥಳೀಯ ಹಣ್ಣಿನ ಮರಗಳನ್ನು ಹೆಚ್ಚಾಗಿ ಬೆಳೆಸಿ ಜೀವ ವೈವಿಧ್ಯತೆಯನ್ನು ಬೆಂಬಲಿಸೋಣ. ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಹೊಣೆಯಾಗಿದೆ.